ಬ್ಯೂಟಿಫುಲ್ ಆಗಿರುವಂತಹ ಅಂಡ್ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ. ಇದು ಒಂದು ಕಾಸ್ಟ್ಲಿ ಇಂಟೀರಿಯರ್ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಕೆಳಗಡೆ ಯೂನಿಟ್ಸ್ ಎಲ್ಲ ನೀವು ನೋಡಬಹುದು. ಇದು ನಾವು ಎಷ್ಟೇ ಫೋರ್ಸ್ ಆಗಿ ಅದನ್ನ ಕ್ಲೋಸ್ ಮಾಡಕ್ ಹೋದ್ರು ಅದು ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ, ಇದರಿಂದ ಡ್ಯಾಮೇಜಸ್ ಏನು ಆಗೋದಿಲ್ಲ. ಮತ್ತೆ ಈ ಮನೆಯಲ್ಲಿ ಕಂಪ್ಲೀಟ್ಲಿ ವೈಟ್ ಪೈಂಟ್ ಆಗಿರೋದ್ರಿಂದ, ವೈಟ್ ಪೈಂಟ್ ಏನಕ್ಕೆ ಮಾಡಿಸ್ತೀವಿ ಅಂತ ಅಂದ್ರೆ ವೈಟ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪೀಸ್, ಅಂದ್ರೆ ನೆಮ್ಮದಿ ನೆಲೆಸಿರ್ಲಿ ಮನೆಯಲ್ಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಒಂದು ವೈಟ್ ಪೈಂಟ್ ನ ಮಾಡಿಸಿದ್ದಾರೆ. ಪ್ರೀಮಿಯಂ ಕ್ವಾಲಿಟಿ ಆಗಿ ಫಿಟ್ಟಿಂಗ್ಸ್ ಇದೆ, ಅದೆಲ್ಲ ಪಾಲಿಕೋಟ್ ಇಂದ ಮಾಡಿರುವಂತದ್ದು. ಇವಾಗ ನಾನು ಎಷ್ಟೇ ಫೋರ್ಸ್ ಆಗಿ ಕ್ಲೋಸ್ ಮಾಡಿದ್ರು ಹಾಗೆ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಫ್ಯಾನ್ ಆಗಿರ್ಲಿ, ಫಾಲ್ ಸೀಲಿಂಗ್ ಆಗಿರ್ಲಿ, ಇದು ಹೆವೆಲ್ಸ್ ಫ್ಯಾನ್ ಆಗಿರುತ್ತೆ. ಈ ಮನೆಗೆ ಸೂಟ್ ಆಗುವಂತಹ ಒಂದು ಡಿಸೈನ್ ಆಗಿರುವಂತಹ ಲೈಟ್ ನ ಹಾಕಿದ್ದಾರೆ. ಹಾಗೇನೆ ನಾನು ಈ ಡ್ರೆಸ್ಸಿಂಗ್ ಟೇಬಲ್ ಬಗ್ಗೆ ಹೇಳಲೇಬೇಕು, ಎಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿರ್ತಾರೆ. ಹೆಣ್ಮಕ್ಳಿಗೆ 100% ಇಷ್ಟ ಹಾಗೆ ಆಗುತ್ತೆ. ಹಾಯ್ ಎಲ್ಲರೂ, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಒಂದು ಅದ್ಭುತವಾಗಿರೋ ಮನೆನ ತಂದಿದ್ದೀವಿ. ನಾವಿವತ್ತು ಇರೋದು ವಿಜಯನಗರ ಫೋರ್ ಸ್ಟೇಜ್ ಅಂಡ್ ಸೆಕೆಂಡ್ ಫೇಸ್ ಅಲ್ಲಿ. ಈ ಮನೆ ಬಂದ್ಬಿಟ್ಟು 30-40 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತ ಡ್ಯೂಪ್ಲೆಕ್ಸ್ ಹೌಸ್ ಆಗಿರುತ್ತೆ. ಹಾಗೆಯೇ ನೀವು ನೋಡಬಹುದು, ಈ ಮನೆ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಸೈಡ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಆಚೆನೂ ಸಹ ನೋಡಬಹುದು ಒಂದ್ ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೊಬಹುದು, ಒಳಗಡೆನೂ ಸಹ ಆರಾಮಾಗಿ ಒಂದ್ ಕಾರ್ನ ಪಾರ್ಕ್ ಮಾಡ್ಕೊಬಹುದು. ಹಾಗೇನೆ ಗೇಟ್ ಬಂದ್ಬಿಟ್ಟು MS ಸ್ಟೀಲ್ ಅಲ್ಲಿ ಮಾಡಿರುವಂತದ್ದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೀವು ನೋಡಬಹುದು ಎಷ್ಟು ಆರಾಮಾಗಿ ಒಂದ್ ಪಾರ್ಕಿಂಗ್ ಏರಿಯಾನು ಕೊಟ್ಟಿದ್ದಾರೆ. ಹಾಗೇನೆ ಸಹ ಇಲ್ಲಿ ನಿಮ್ಗೆ ಏನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಆಗಿದ್ರೆ ಇಲ್ಲಿ ನೀವು ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ ಮಾಡ್ಕೊಬಹುದು. ಬನ್ನಿ ಬನ್ನಿ ಒಳಗಡೆ ಹೋಗೋಣ. ಇದು ಈ ಮನೆಯ ಮೇನ್ ಡೋರ್. ಮೇನ್ ಡೋರ್ ಬಂದು ನಿಮ್ಗೆ ಟೀ ಕಲರ್ ಕಂಪ್ಲೀಟ್ ಮಾಡಿರುವಂತಹದ್ದು. ಮನೆ ಎಷ್ಟು ದೊಡ್ಡದಾಗಿದೆಯೋ ಅದೇ ರೀತಿ ದೊಡ್ಡದಾಗಿರೋ ಅಂಡ್ ಥಿಕ್ನೆಸ್ ಆಗಿರುವಂತಹ ಡೋರ್ ನ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಟೀಕಲ್ಲಿ ಕಂಪ್ಲೀಟ್ ಮಾಡಿರೋದಲ್ಲ, ಇದು ಉನ್ಸು ಟೀಕಲ್ಲೇ ಕಂಪ್ಲೀಟ್ ಮಾಡಿರೋದು. ಫಿನಿಶಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಂಡ್ ನಿಮ್ಗೆ ಲಾಕ್ಸ್ ಎಲ್ಲ ಬಂದು ಯುರೋಪ ಲಾಕ್ಸ್, ಇದು ನಂಬರ್ ಒನ್ ಲಾಕ್ ಅಂತಾನೆ ಹೇಳ್ಬೋದು ಸೇಫ್ಟಿ ಪರ್ಪಸ್ ಅಲ್ಲಿ. ಅಂಡ್ ಹೋಲ್ಡಿಂಗ್ಸ್ ಎಲ್ಲ ನೀವೇ ನೋಡ್ತಿರ್ಬೋದು, ಆಂಟಿಕ್ ಡಿಸೈನ್ ಇರುವಂತಹ ಹೋಲ್ಡಿಂಗ್ಸ್ ಜೊತೆ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿದೆ ನಿಮ್ಗೆ ಬ್ಯೂಟಿಫುಲ್ ಆಗಿರುವಂತಹ ಅಂಡ್ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ. ಅಂಡ್ ಕೆಳಗಡೆ ನೀವು ನೋಡ್ತಿರ್ಬಹುದು ಆ ಫ್ಲೋರಿಂಗ್ ಬಂದು ನಿಮ್ಗೆ ಇಟಾಲಿಯಕ್ ಮಾರ್ಬಲ್ ಇಂದ ಫಿನಿಶಿಂಗ್ ಮಾಡಿದ್ದಾರೆ, ಮನೆಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಿದೆ. ಅಂಡ್ ಹಾಲ್ ಅಲ್ಲಿ ನೀವೇ ನೋಡ್ತಿದ್ರ ಇಲ್ಲಿ ಒಂದ್ 10 seater ಅಷ್ಟು ಒಂದ್ ಸೋಫಾನ ಹಾಕೊಬಹುದು, ಒಂದ್ ದೊಡ್ಡದಾಗಿರುವಂತಹ ಸೋಫಾ ಜೊತೆಗೆ. ಹಾಗೆ ಇಲ್ಲೇನ್ ನೋಡ್ತಿದ್ದೀರಾ, ಈ ವಿಂಡೋಸ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಒಂದ್ ಒಳ್ಳೆ ಗಾಳಿ ಬೆಳಕು ಬರ್ಲಿ ಅಂತ. ಅಂಡ್ ಈವನ್ ವಿಂಡೋಸ್ಗೂ ಸಹ ನಿಮ್ಗೆ ಟೀಕಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ, ಉನ್ಸು ಟೀಕಲ್ಲೇನೆ. ಫಿನಿಶಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೇನೆ ನಿಮ್ಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆಗೂ ಟೀಕಲ್ಲೇ ಡೋರ್ ನ ಕಂಪ್ಲೀಟ್ ಮಾಡಿದ್ದಾರೆ ವಿತ್ ಟಫನ್ ಗ್ಲಾಸ್ ಜೊತೆ, ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡುವಷ್ಟು ಸ್ಪೇಷಿಯಸ್ ಆಗಿದೆ. ದೇವ್ರ ಮನೆಯಿಂದ ಮುಂದೆ ಬರ್ತಿದ್ದ ಹಾಗೇನೆ ಎಲಿಗೆಂಟ್ ಆಗಿರುವಂತಹ ಒಂದು ಟಿವಿ ಕ್ಯಾಬಿನೆಟ್ ನ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಇದು ನಾರ್ಮಲ್ ಪ್ಲೇವುಡ್ ಇಂದ ಮಾಡಿಲ್ಲ, ಇದು ಪಾಲಿಕೋಟ್ ಇಂದ ಮಾಡಿರೋದು. ನೀವೇ ನೋಡ್ತಿರ್ಬಹುದು ತುಂಬಾನೇ ಚೆನ್ನಾಗಿದೆ ಫಿನಿಶಿಂಗ್ ಆಗಿರ್ಬೋದು ಎಲ್ಲ. ಇದು ಒಂದು ಕಾಸ್ಟ್ಲಿ ಇಂಟೀರಿಯರ್ ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲಿ ಕೆಳಗಡೆ ಯೂನಿಟ್ಸ್ ಎಲ್ಲ ನೀವು ನೋಡಬಹುದು. ಇದು ನಾವು ಎಷ್ಟೇ ಫೋರ್ಸ್ ಆಗಿ ಅದನ್ನ ಕ್ಲೋಸ್ ಮಾಡಕ್ ಹೋದ್ರು ಅದು ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ, ಇದರಿಂದ ಡ್ಯಾಮೇಜಸ್ ಏನು ಆಗೋದಿಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ಸ್ ಎಲ್ಲ. ಹಾಗೇನೆ ಈ ಮನೆಗೆ ಸೂಟ್ ಆಗುವಂತಹ ಒಂದು ಫಾಲ್ ಸೀಲಿಂಗ್ ಜೊತೆಗೆ ಒಂದು ಫ್ಯಾನ್ ನ ಸಹ ಕೊಟ್ಟಿದ್ದಾರೆ. ಮತ್ತೆ ಈ ಮನೆಯಲ್ಲಿ ಕಂಪ್ಲೀಟ್ಲಿ ವೈಟ್ ಪೈಂಟ್ ಆಗಿರೋದ್ರಿಂದ, ವೈಟ್ ಪೈಂಟ್ ಏನಕ್ಕೆ ಮಾಡಿಸ್ತೀವಿ ಅಂತ ಅಂದ್ರೆ ವೈಟ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪೀಸ್, ಅಂದ್ರೆ ನೆಮ್ಮದಿ ನೆಲೆಸಿರ್ಲಿ ಮನೆಯಲ್ಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಒಂದು ವೈಟ್ ಪೈಂಟ್ ನ ಮಾಡಿಸಿದ್ದಾರೆ. ಅದ್ರ ಜೊತೆ ಮ್ಯಾಚ್ ಆಗ್ಲಿ ಅಂತ ಅಂದ್ಬಿಟ್ಟು ಎಲ್ಲ ವುಡನ್ ಫಿನಿಶಿಂಗ್ ಇಂಟೀರಿಯರ್ಸ್ ನ ಮಾಡಿಸಿದ್ದಾರೆ. ಹಾಗೆ ಹಾಲ್ ಅಲ್ಲಿ ಇಲ್ಲಿ ಒಂದು ಶೋಕೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಯಾವ್ದಾದ್ರು ದೇವ್ರದ್ದು ಐಡಲ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಶೋ ಪೀಸಸ್ ಇರ್ಬೋದು, ಏನ್ ಬೇಕಿದ್ರು ನೀವು ಬೇಕಾದ್ರೆ ಪ್ಲೇಸ್ ಮಾಡ್ಕೊಳ್ಬಹುದು. ಸೊ ಹಾಲ್ ಇಂದ ನೀವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಿಮ್ಗೆ ಒಂದು ಸ್ಪೇಷಿಯಸ್ ಆಗಿರೋ ಕಿಚನ್ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ಸ್ ಸಹ ಕೊಟ್ಟಿದ್ದಾರೆ. ಈ ಮನೇನೆ ಮ್ಯಾಚ್ ಆಗೋ ತರ ಒಂದು ವೈಟ್ ವಿತ್ ವುಡನ್ ಥೀಮ್ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿರೋ ಎಲ್ಲಾನು ಅಷ್ಟೇ. ಸೊ ನೀವು ನೋಡ್ಬೋದು ಕಿಚನ್ ಇರೋ ಕಿಚನ್ ಅಂತೆಲ್ಲ ಮನೇಲಿ ಯಾವ್ದೆಲ್ಲ ಒಂದು ಇಷ್ಟು ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿ ಆಗಿ ಫಿಟ್ಟಿಂಗ್ಸ್ ಇದೆ, ಅದೆಲ್ಲ ಪಾಲಿಕೋಟ್ ಇಂದ ಮಾಡಿರುವಂತದ್ದು. ಇವಾಗ ನಾನು ಎಷ್ಟೇ ಫೋರ್ಸ್ ಆಗಿ ಕ್ಲೋಸ್ ಮಾಡಿದ್ರು ಹಾಗೆ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಇನ್ನೊಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಇದ್ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ನಿಮಗೆ ಎಲ್ಲಾನು ಸಾಫ್ಟ್ ಕ್ಲೋಸಿಂಗ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಇಲ್ಲೇನು ಸಹ ಒಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೇನೆ ವಿಂಡೋಸ್ ಸಹ ಕೊಟ್ಟಿದ್ದಾರೆ. ಎಲ್ಲಾನು ಕಂಪ್ಲೀಟ್ ಟೀ ಕಲಿ ಕವರ್ ಮಾಡಿರುವಂತದ್ದು. ಇಲ್ಲಿ ಒಂದು ನೀವು ಫ್ರಿಡ್ಜ್ ಇಟ್ಕೊಬಹುದು, ಅದಕ್ಕೂ ಸಹ ಇಲ್ಲಿ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಇದು ನಿಮ್ಗೆ ಯುಟಿಲಿಟಿ ಸ್ಪೇಸ್ ಆಗಿರುತ್ತೆ. ಅಲ್ಲಿ ನಿಮ್ಗೆ ವಾಷಿಂಗ್ ಮೆಷಿನ್ ಪಾಯಿಂಟ್ ಇಟ್ಕೊಬಹುದು, ಇಲ್ಲಾಂದ್ರೆ ನೀವೇನಾದ್ರೂ ಡಿಶ್ ವಾಷರ್ ಪರ್ಚೇಸ್ ಮಾಡಿದ್ರೆ ಅದನ್ನ ಸಹ ಅಲ್ಲಿ ಕ್ಲೀನ್ ಮಾಡಿ ಇಟ್ಕೊಬಹುದು.
ಹಾಗೇನೆ ನೀವ್ ಇಲ್ಲಿ ನೋಡ್ಬೋದು, ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಸಹ ಎಷ್ಟ್ ಚೆನ್ನಾಗಿ ನಿಮ್ ಸೇಫ್ಟಿ ಪರ್ಪಸ್ ಗಾಗಿ ಮಾಡಿದ್ದಾರೆ. ಅಲ್ಲಿವರೆಗೂ ನೀವು ನೋಡ್ಬೋದು ಯುಟಿಲಿಟಿ ಸ್ಪೇಸ್ ನ ಎಷ್ಟು ಉದ್ದಕ್ಕೆ ಎಕ್ಸ್ಟೆಂಡ್ ಮಾಡಿ ಹಾಕಿದ್ದಾರೆ ಅಂತ. ಬನ್ನಿ, ಇಲ್ಲಿ ನೀವು ಬರ್ತಿದ್ದಂಗೆ ನಿಮ್ಗೆ ಒಂದು ಏನಿದು ಏನಿದು ಇಲ್ಲಿ ಬರ್ತಿದ್ದಂಗೆ ನಿಮ್ಗೆ ಒಂದು ಸಿಂಕ್ ಕೊಟ್ಟಿದ್ದಾರೆ, ಹಾಗೇನೆ ಇಲ್ಲೊಂದು ಕಾಮನ್ ವಾಶ್ರೂಮು ಸಹ ಕೊಟ್ಟಿದ್ದಾರೆ. ಎಲ್ಲಾನು ಟೀಕಲ್ ಫಿನಿಶ್ ಮಾಡಿರುವಂತದ್ದು, ಹಾಗೇನೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಇದು ನಿಮ್ಮ ಡೈನಿಂಗ್ ಏರಿಯಾ, ಒಂದು 5 to 6 ಪೀಪಲ್ಸ್ ಕೂತ್ಕೊಂಡು ಆರಾಮಾಗಿ ಡಿನ್ನರ್ ಮಾಡ್ಬೋದು. ಹಾಗೇನೆ ಇಲ್ಲಿ ಸ್ಪೇಸ್ ವೇಸ್ಟ್ ಮಾಡ್ದೇನೆ ಅವರು ಈ ಸ್ಪೇಸ್ ನ ಪ್ರಾಪರ್ ಆಗಿ ಯೂಸ್ ಮಾಡಿ ಒಂದು ಯುಟಿಲಿಟಿ ಸ್ಪೇಸ್ ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಟೋಟಲ್ ಆಗಿ ಬನ್ನಿ, ಇದು ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಈ ಡೋರ್ಸ್ ಎಲ್ಲ ಕೂಡ ಟೀಕಲ್ ಫಿನಿಶ್ ಮಾಡಿರುವಂತದ್ದು. ಹಾಗೇನೆ ಬಂದ್ರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸಿಂಪಲ್ ಆಗಿರೋ ಒಂದು ಡ್ರೆಸ್ಸಿಂಗ್ ಟೇಬಲ್. ಹಾಗೇನೆ ನಿಮ್ಗೆ ಒಂದು ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಎಲ್ಲಾನು ಕಲರ್ ಥೀಮು ಸೂಪರ್ ಆಗಿ ಮ್ಯಾಚ್ ಮಾಡಿದ್ದಾರೆ ಈ ಮನೇಲಿ. ಹಾಗೇನೆ ಮೇಲೆ ನೋಡ್ಬೋದು ಫ್ಯಾನ್ ಆಗಿರ್ಲಿ, ಫಾಲ್ ಸೀಲಿಂಗ್ ಆಗಿರ್ಲಿ, ಇದು ಹೆವೆಲ್ಸ್ ಫ್ಯಾನ್ ಆಗಿರುತ್ತೆ. ಫಾಲ್ ಸೀಲಿಂಗು ಆಗಿರ್ಲಿ, ಆ ವುಡನ್ ಥೀಮ್ ಅಲ್ಲೇ ಮ್ಯಾಚ್ ಮಾಡಿದ್ದಾರೆ. ಹಾಗೆ ವಿಂಡೋಸ್ ನಿಮ್ಗೆ ಲೈಟ್ ಆಗಿರ್ಲಿ, ವೆಂಟಿಲೇಷನ್ ಆಗಿರ್ಲಿ, ಹ್ಯೂಜ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಬನ್ನಿ ಮೇಲೆ ಹೋಗೋಣ. ನೀವೇನ್ ನೋಡ್ತಿದ್ದೀರ ಇಲ್ಲಿ ಹೋಲ್ಡಿಂಗ್ಸ್ ಎಲ್ಲ ಏನ್ ಕೊಟ್ಟಿದ್ದಾರೆ, ಇದನ್ನು ಸಹ ನಿಮ್ಗೆ ಟೀಕಲ್ ಏನೇ ಫಿನಿಶ್ ಮಾಡಿದ್ದಾರೆ ವಿತ್ ಟಫನ್ ಗ್ಲಾಸ್ ಜೊತೆ ಫಿನಿಶ್ ಮಾಡಿದ್ದಾರೆ. ಹಾಗೇನೆ ಸ್ಟೆಪ್ಸ್ಗೂ ಸಹ ಇಟಾಲಿಕ್ ಮಾರ್ಬಲ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಬರ್ತಿದ್ದ ಹಾಗೆ ನಿಮ್ಗೆ ಹಾಗೆ ಫುಡ್ ಸ್ಲೈಡ್ಸ್ ಸಹ ಹಾಕಿದ್ದಾರೆ, ಅಂದ್ರೆ ರಾತ್ರಿ ಹೊತ್ತು ಇಳಿಬೇಕಾದ್ರೆ ಹತ್ಬೇಕಾದ್ರೆಲ್ಲ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಹಾಗೆ ನೀವು ಮೇಲೆ ನೋಡಬಹುದು ಒಂದು ಎಷ್ಟು ಚೆನ್ನಾಗಿರುವಂತಹ ಒಂದು ಈ ಮನೆಗೆ ಸೂಟ್ ಆಗುವಂತಹ ಒಂದು ಡಿಸೈನ್ ಆಗಿರುವಂತಹ ಲೈಟ್ ನ ಹಾಕಿದ್ದಾರೆ. ಹಾಗೆ ಡೈರೆಕ್ಟ್ ಸನ್ಲೈಟ್ ಬರ್ಲಿ ಅಂತ ಮೇಲ್ಗಡೆ ಆ ಸ್ಪೇಸ್ ನ ಮಾಡಿದ್ದಾರೆ. ಹಾಗೇನೆ ಮೇಲ್ಗಡೆ ಬರ್ತಿದ್ದ ಹಾಗೇನೆ ನಿಮ್ಗೆ ಒಂದು ಲಿವಿಂಗ್ ಸ್ಪೇಸ್ ಸಿಗುತ್ತೆ. ಹಾಗೆ ಒಳ್ಳೆ ಗಾಳಿ ಬೆಳಕು ಬರ್ಲಿ ಅಂತ ಅಂದ್ಬಿಟ್ಟು ಎರಡ್ ಕಡೆನು ಎರಡು ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಸಹ ಟೀಕಲ್ಲೇನೆ, ಕಂಪ್ಲೀಟ್ ಟೀಕಲ್ಲೇನೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಫಾಲ್ ಸೀಲಿಂಗ್ ನ ಮಾಡಿದ್ದಾರೆ, ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸ್ಲಿ ಅಂತ. ಹಾಗೆ ಫ್ಯಾನ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೊವೈಡ್ ಮಾಡಿರೋ ಎಲ್ಲಾ ಫ್ಯಾನ್ಸ್ ಹ್ಯಾವೆಲ್ಸ್ ಕಂಪ್ನಿ ಅವ್ರದೇನೆ. ಹಾಗೇನೆ ಸ್ವಿಚಸ್ ಎಲ್ಲ ಬಂದು ನಿಮ್ಗೆ ಲೀಸಾ ಸ್ವಿಚಸ್ ಆಗಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೇನೆ ನಿಮ್ಗೆ ಸೆಕೆಂಡ್ ಬೆಡ್ರೂಮ್ ಸಿಗುತ್ತೆ. ಹಾಗೆ ಸೆಕೆಂಡ್ ಬೆಡ್ರೂಮ್ ಈವನ್ ರೂಮ್ಸ್ಗೆ ಮತ್ತೆ ವಾಶ್ರೂಮ್ಸ್ ಎಲ್ಲದಕ್ಕೂ ಟೀಕಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ. ಇದನ್ನು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ರೂಮು, ನೀವೇ ನೋಡ್ತಿರಬಹುದು. ಒಂದ್ ಕಿಂಗ್ ಸೈಜ್ ಕಾಟ್ ನ ಹಾಕೊಬಹುದು ಬೇಕಿದ್ರೆ ನೀವು, ಅಷ್ಟು ತುಂಬಾನೇ ದೊಡ್ಡದಾಗಿದೆ. ಈವನ್ ವಿಂಡೋಸ್ ಸಹ ತುಂಬಾ ದೊಡ್ಡದಾಗಿರುವಂತಹ ವಿಂಡೋಸ್ ನೇಮ್ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ನಿಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲಿ ನೀವು ಎಷ್ಟಾದ್ರೂ ಬಟ್ಟೆನ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಆಗ್ಲೇ ಹೇಳ್ದಾಗೆ ಇಂಟೀರಿಯರ್ಸ್ ಎಲ್ಲ ನೀವು ಮಾತಾಡೋ ಹಾಗೆ ಇಲ್ಲ, ತುಂಬಾನೇ ಅಚ್ಚುಕಟ್ಟಾಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಪ್ರತಿಯೊಂದನು ಅಷ್ಟೇನೆ. ಇಲ್ಲಿ ದೊಡ್ಡದಾಗಿರುವಂತಹ ಮಿರರ್ ನ ಹಾಕಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನೀವು ಬೇಕಿದ್ರೆ ನಿಮ್ ಕಾಸ್ಮೆಟಿಕ್ಸ್ ಏನಿರುತ್ತೆ ಕಾಸ್ಮೆಟಿಕ್ಸ್ ಐಟಮ್ಸ್ ನ ನೀವು ಸ್ಟೋರ್ ಮಾಡ್ಬೋದು. ಈವನ್ ಕೆಳಗಡೆನೂ ಯೂನಿಟ್ಸ್ ನ ಕೊಟ್ಟಿದ್ದಾರೆ, ಎಷ್ಟು ಕಾಸ್ಮೆಟಿಕ್ಸ್ ಐಟಮ್ಸ್ ಆದ್ರೂ ಸ್ಟೋರ್ ಮಾಡ್ಬೋದು, ಯಾಕಂದ್ರೆ ಹುಡುಗಿರ ಮೇಲೆ ಕಾಸ್ಮೆಟಿಕ್ಸ್ ಐಟಮ್ಸ್ ಜಾಸ್ತಿನೇ ಇರುತ್ತೆ. ಹಾಗೆ ಇದು ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಸಿಗುತ್ತೆ ಈ ರೂಮ್. ಇದನ್ನು ಸಹ ಟೀಕಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ. ವಾಶ್ರೂಮ್ ತುಂಬಾನೇ ದೊಡ್ಡದಾಗಿದೆ. ಹಾಗೆ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ, ಪ್ರೀಮಿಯರ್ ಬ್ರ್ಯಾಂಡ್. ಹಾಗೆ ಗೀಸರ್ ಗೆ ಪಾಯಿಂಟ್ ಸಹ ಮಾಡಿದ್ದಾರೆ. ಇದು ನಿಮ್ಮ ಸೂಪರ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿ, ಎಷ್ಟು ಸ್ಪೇಷಿಯಸ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್ ಅಂತ. ಹಾಗೇನೆ ನಾನು ಈ ಡ್ರೆಸ್ಸಿಂಗ್ ಟೇಬಲ್ ಬಗ್ಗೆ ಹೇಳಲೇಬೇಕು, ಎಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿರ್ತಾರೆ. ಹೆಣ್ಮಕ್ಳಿಗೆ 100% ಇಷ್ಟ ಹಾಗೆ ಆಗುತ್ತೆ. ಹಾಗೇನೆ ನೀವು ವಾರ್ಡ್ರೋಬ್ಸ್ ನೋಡಿರ್ಬೋದು, ಕಲರ್ ಕಾಂಬಿನೇಷನ್ಸ್ ಆಗಿರ್ಲಿ, ಫುಲ್ ಮನೇನು ಮ್ಯಾಚ್ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಮೇಲೆ. ನೀವು ಫಾಲ್ ಸೀಲಿಂಗ್ ನೋಡ್ಬೋದು, ಲೈಟ್ಸ್ ಆಗಿರ್ಲಿ, ಥೀಮ್ ಆಗಿರ್ಲಿ, ಸೇಮ್ ಮ್ಯಾಚ್ ಮಾಡಿದ್ದಾರೆ. ಹಾಗೇನೆ ಬಂದ್ರೆ ಇದು ನಿಮ್ಮ ವಾಶ್ರೂಮ್ ಆಗಿರುತ್ತೆ. ವಾಶ್ರೂಮ್ ಡೋರ್ಸು ಸಹ ಟೀಕಲ್ ಫಿನಿಶ್ ಮಾಡಿದ್ದಾರೆ. ಒಳಗಡೆನು ಸಹ ನಿಮ್ಗೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ ನೋಡಿ. ಎಲ್ಲಾನು ಒಂಥರ ಯೂನೀಕ್ ಆಗಿದೆ ಈ ಮನೇಲಿ. ಇದು ನಿಮ್ಮ ಬಾಲ್ಕನಿ ಸ್ಪೇಸ್ ಆಗಿರುತ್ತೆ, ನಿಮ್ ಫ್ಯಾಮಿಲಿ ಕ್ವಾಲಿಟಿ ಟೈಮ್ ನಲ್ಲಿ ಸ್ಪೆಂಡ್ ಮಾಡ್ಕೊಬಹುದು ಈವ್ನಿಂಗ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಈ ಬಾಲ್ಕನಿ. ಹಾಗೇನೆ ಅಲ್ಲೂ ಸಹ ಸ್ವಲ್ಪ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಇದೆಲ್ಲ ಟಫನ್ ಗ್ಲಾಸ್ ಅಲ್ಲಿ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ನೋಡಿದ್ರೆ ನಿಮ್ಗೆ ಟೆರೆಸ್ ಹೋಗೋಕೆ ದಾರಿ ಇರುತ್ತೆ. ಇದು ಈ ಮನೆಯ ಟೆರೆಸ್. ನೀವು ಕೆಳಗಡೆ ಫ್ಲೋರಿಂಗ್ ನ ನೋಡಬಹುದು, ಅವರು ಟೈಲ್ಸ್ ನ ಹಾಕಿದ್ದಾರೆ. ಅಂಡ್ ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ರೆ ಟೋಟಲ್ 16 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಇಲ್ಲಿ ಬೇಕಾದ್ರೆ ಇನ್ನ ಒಂದ್ ಫ್ಲೋರ್ ನ ನೀವು ಬೇಕಾದ್ರೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ರೆಡ್ ಬ್ರಿಕ್ಸ್ ಕೆಂಪು ಇಟ್ಟಿಗೆಯಿಂದ ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಆಗಿರುತ್ತೆ. ಅಂಡ್
ಯೂಸ್ ಮಾಡಿರುವಂತಹ ಸಿಮೆಂಟ್ ಬಂದು ಎಸಿಸಿ ಸಿಮೆಂಟ್, ಹಾಗೇನೆ ಸ್ಟೀಲ್ಸ್ ಬಂದು ಎಸ್ಕೆ ಸೂಪರ್ ಸ್ಟೀಲ್ಸ್, ಹಾಗೇನೆ ಪೈಪ್ಸ್ ಎಲ್ಲ ಆಶೀರ್ವಾದ್ ಪೈಪ್ಸ್ ಆಗಿರುತ್ತೆ. ಮನೆಯ ಕಂಪ್ಲೀಟ್ ಪೇಂಟ್ ನಿಮ್ಗೆ ಏಷ್ಯನ್ ಪೇಂಟ್ ಆಗಿರುತ್ತೆ. ಅಂಡ್ ಮೊದಲೇ ಹೇಳಿದಾಗೆ ಸ್ವಿಚಸ್ ಎಲ್ಲ ಲೀಸಾದ್ ಆಗಿರುತ್ತೆ, ಅಂಡ್ ವೈರಿಂಗ್ಸ್ ಎಲ್ಲ ವಿಗಾರ್ಡ್ ವೈರಿಂಗ್ಸ್ ಆಗಿರುತ್ತೆ. ನೋಡಿದ್ರಲ್ಲ, ನಿಮ್ಗೆ ಏನಾದ್ರೂ ಈ ಮನೆ ಇಷ್ಟ ಆಗಿದ್ರೆ ಕೆಳಗಡೆ ನಮ್ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ ನೀವು ನಮ್ಮನ್ನ ಡೈರೆಕ್ಟ್ ಆಗೂ ಬಂದು ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ಬಂದ್ಬಿಟ್ಟು ರಾಮಸ್ವಾಮಿ ಸರ್ಕಲ್ ಹತ್ರ ಇರುತ್ತೆ. ಹಾಗೇ ನಮ್ಮ ಸೋಶಿಯಲ್ ಮೀಡಿಯಾ ಲಿಂಕ್ಸ್ ಸಹ ಕೆಳಗಡೆ ಕೊಟ್ಟಿರ್ತೀವಿ. ಈ ಒಂದೇ ಪ್ರಾಪರ್ಟಿ ಇಲ್ಲ, ಇನ್ನ ತುಂಬಾ ಪ್ರಾಪರ್ಟೀಸ್ ನಮ್ಮ ಪೇಜ್ ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೀವಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಖಂಡಿತವಾಗ್ಲೂ ಬರ್ತಾ ಇರ್ತೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.